ಏನಮ್ಮ ನಿನ್ನ ಮಗ ದೇವರು ಅಂದರೂ ಚೂರು ಭಯ ಭಕ್ತಿ ಬೇಡ, ಇಂಥ ನೀನು ನೋಡಿದ್ರೆ ಹಗಲು ರಾತ್ರಿ ದೇವ್ರ ಪೂಜೆ ಮಾಡ್ತೀಯ, ನಿಮ್ಮ ಯಜಮಾನರು ನೋಡಿದ್ರೆ ಇಷ್ಟು, ನಿಮ್ಮಿಬ್ಬರಿಗೆ ಈ ಕಳ್ಳ ಮಗ ಹೇಗೆ ಹುಟ್ಟದ, ಹುಟ್ಟಿದ್ರಲ್ವ ಇವನು ಅವ್ರಿಗೆ ಹುಟ್ಟೇ ಇಲ್ಲ, ಹೀಗೆಲ್ಲ ಮಾಡ್ತಿದ್ರು. ಕಡೆಗೆ ಆ ಯಶೋದೆಗೆ ಭಾರೀ ಸಿಟ್ಟು ಬರ್ತಿತ್ತಂತೆ, ಅವಳಿಗೆ ಏನು ಕೃಷ್ಣ ತಪ್ಪು ಮಾಡಿದ್ರು ಸಿಟ್ಟು ಬರ್ತಿರಲಿಲ್ಲ, ದೇವ್ರದ್ದು ತಿಂದುಬಿಟ್ಟ ಅಂದಾಗ ಭಾರೀ ಸಿಟ್ಟು ಬಂತು. ಕೃಷ್ಣನ ಕೈ ಹಿಡಿದು ಎಳ್ಕೊಂಡು ಬಂದು ಅವೆಲ್ಲರ ಮುಂದೆ ಕೇಳ್ತಾ ಇದ್ದಲ್ಲ, ಕೃಷ್ಣ ನೀ ದೇವ್ರ ನೈವೇದ್ಯಕ್ಕಿಟ್ಟು ತಿಂದಿ ಅಂತೆ ಹೌದಾ? ಕೃಷ್ಣ ಅಂದ ಅಯ್ಯೋ ಅಯ್ಯೋ ನಾ ತಿಂತೀನೇನಮ್ಮ ಅಂದ. ಅವರಮ್ಮಂಗೆ ಹೇಳ್ತಾ ಇದ್ದಾನಮ್ಮ ನೀನೇ ಹೇಳು, ದೇವ್ರದ್ದು ತಿಂದರೆ ಕಣ್ಣು ಹೋಗುತ್ತೆ ಅಂತ ಹೇಳಿದ್ಯಾ ಇಲ್ವಾ? ನನ್ನ ಕಣ್ಣು ನೋಡು ಎಷ್ಟು ಚೆನ್ನಾಗಿದೆ, ಕಣ್ಣು ಚೆನ್ನಾಗಿದೆ ಅಂದರೆ ಏನರ್ಥ, ನಾ ತಿಂದಿಲ್ಲ ಅಂತ ಅರ್ಥ ಅಂತ ಅವರಮ್ಮಂಗೆ ಹೇಳ್ತಿದ್ದ. ಅಲ್ಲೋ ಮತ್ತು ಅವಳು ಯಾಕೆ ಕಂಪ್ಲೇಂಟ್ ಹೇಳ್ತಾಳೆ? ಕೃಷ್ಣ ಅನ್ನೋನಂತೆ, ಅಮ್ಮ ನಿನಗೆ ನಾನು ಮಗ, ನನ್ನಷ್ಟು ಸುಂದರ ಮಗ ಇವರು ಯಾರಿಗಿಲ್ಲ, ಅದಕ್ಕೆ ಅವರಿಗೆಲ್ಲ ಹೊಟ್ಟೆ ಕಿಚ್ಚು, ಏನಾದರೂ ಮಾಡಿ ನನ್ನ ಮೇಲೆ ಚಾಡಿ ಹೇಳಿ ನಿನ್ನ ಕಡೆಯಿಂದ ನಂಗೆ ಚೆನ್ನಾಗಿ ಹೊಡೆಸಬೇಕು ಅಂತ ಅವ್ರ ಆಸೆ. ನಿನಗೆ ಹೊಡಿಬೇಕು ಅಂತಿದ್ರೆ ಹೊಡೆಯಮ್ಮ ಅಂತ ಹಿಂಗೆ ಮಳ್ಳಿ ಥರ ನಿಂತು ಬಿಡ್ತಿದ್ದ. ಅವರಮ್ಮ ಹೊಡೆಯೋಕ್ಕಾಗತ್ತೆ ಅಂದ್ರಿ, ನಮ್ಮ ಕೆಟ್ಟ ಮೂತಿ ಮಕ್ಕಳ ಮೇಲೆ ಕೈ ಮಾಡಲಿಕ್ಕಾಗದೆ ಸೋತಿದ್ದೇವೆ ನಾವು, ಇನ್ನು ಒಳ್ಳೆ ಮಕ್ಕಳ ಮೇಲೆ, ಅದರಲ್ಲಿ ಮುದ್ದಾದ ಕೃಷ್ಣ, ಕೆಟ್ಟ ಮುಖದ ಮಗುವನ್ನೇ ಕೃಷ್ಣ ರಾಜ ಚಂದ್ರ ಇಂದ್ರ ಅಂತ ಕರಿತಿರ್ತೀವಿ, ಮುದ್ದು ಸುರಿಯುವ ಮುಖ ಕೃಷ್ಣಂದು, ಹೊಡೆಯೋದು ಹಾಗೆ ಹೊಡೆಯೋಕ್ಕಾಗ್ತಾನೇ ಇರಲಿಲ್ಲ. ಕಡೆಗೆ ಹೊಡೆಯೋದಿರಲಿ, ಕೃಷ್ಣ ಯಶೋದೆಯ ಒಳಗೆ ನಿಂತು ಆ ಕೃಷ್ಣನ ಮೇಲೆ ಯಾರು ಕಂಪ್ಲೇಂಟ್ ಹೇಳಿದ್ಲೋ ಅವಳನ್ನೇ ಬೈದು ಕಳಿಸೋ ಹಾಗೆ ಮಾಡಿಬಿಡ್ತಿದ್ದ. ಅವಳು ಹೇಳೋಳು, ನಿಮಗೆ ಬೇರೆ ಕೆಲಸ ಇಲ್ಲ, ನಮ್ಮ ಮಗನ ಕಣ್ಣು ನೋಡಿ ಅವನೇಲಿ ದೇವ್ರ ತಿಂತ, ನಾನು ಆ ಥರ ಮಗನ ಬೆಳೆಸೇ ಇಲ್ಲ, ಹಾಗೆ ಹೀಗೆ ಅಂಥೇಳಿ ಅವಳನ್ನೇ ಬೈದು ಆಚೆ ಕಳಿಸ್ಬಿಡೋಳು. ಕಡೆಗೆ ಇನ್ಯಾರೋ ಒಬ್ಳು ಬಂದು ಹೇಳಿದ್ಲು, ಅಲ್ಲಮ್ಮ ನಿನ್ನ ಮಗ ಹಾಲು ಕುಡಿಲಿ, ನಮಗೇನು ತೊಂದರೆ ಇಲ್ಲ. ಆದರೆ ನಮ್ಗೆ ಆಶ್ಚರ್ಯ ಏನಂದರೆ, ನಮ್ಮನೆ ರೋಡಲ್ಲಿರೋ ಎಲ್ಲರ ಮನೆ ಹಾಲು ಕುಡ್ದಿದ್ದಾನೆ, ಹಿಂದಿನ ರೋಡಲ್ಲೂ ಕುಡ್ದಿದ್ದಾನೆ, ಅವನದೇನು ಗಡಂಗ ಹೋಟ್ಲ ಹೊಟ್ಟೆ ಅವನದು ಏನದು, ಎಷ್ಟು ಕುಡಿತಾನೆ, ಅವನಿಗೆ ತೃಪ್ತಿ ಇಲ್ವಾ, ಅವನ ಹೊಟ್ಟೆ ಒಳಗೆ ಏನಾದರೂ ಭೂತಗಳು ಏನಾದರೂ ಇದೆಯಾ ಅಂತ. ಇದೇ ರೀ ಎಲ್ಲ ಪ್ರಾಣಿ ಪ್ರಪಂಚ ಭೂತಗಳು ಯಾರ ಹೊಟ್ಟೆಯಲ್ಲಿದೆ, ಭಗವಂತನ ಹೊಟ್ಟೆ ಒಳಗೆ ಇದೆ. ಅದನ್ನು ತೋರಿಸ್ತಾ ಕೃಷ್ಣ ಅಂತಾನೆ, ಅಮ್ಮ ಅವ್ರ ಮನೇಲಿ ನಾನು ಹಾಲು ಕುಡಿಲಿಲ್ಲ, ಮೊಸರು ಕುಡಿ ಹಾಲು ಕುಡಿಲೇ ಇಲ್ಲ ಅಂತಾನೆ. ಅಲ್ಲ ಅಷ್ಟೊಂದು ಕುಡಿದಿದ್ದಾನೆ, ಹೊಟ್ಟೆ ಒಂಚೂರು ಮುಂದೆ ಬರಬೇಕಲ್ಲ, ಏನಿಲ್ಲ ತಳ್ಳು ಹೊಟ್ಟೆ. ಕೃಷ್ಣ ಅಂತ, ನನ್ನ ಹೊಟ್ಟೆ ನೋಡು, ಅವಳು ಹೇಳೋ ಸೈಜ್ ನೋಡು, ಈ ಹೊಟ್ಟೆಗೆ ಅಷ್ಟು ಹಾಲು ಕುಡಿಯೋಕ್ಕೆ ಸಾಧ್ಯವ ಅಂಥೇಳಿ ಅಮ್ಮಂಗೆ ಹೇಳ್ತಾನೆ. ಅಮ್ಮ ನಿಂಗೆ ಇನ್ನೊಂದು ಗೊತ್ತಿದೆಯೋ ಇಲ್ಲೋ, ನನಗೆ ಹಾಲು ಕಂಡ್ರೆ ಆಗಲ್ಲ ಅಂತಾನೆ ಕೃಷ್ಣ. ಯಾಕೆ? ನಾನು ಮಲಗಿರೋದೇ ಕ್ಷೀರಸಾಗರದ ಮೇಲೆ, ನಂಗೆ ಹಾಲು ಅಂದರೆ ಅಷ್ಟಕ್ಕಷ್ಟೇ. ಈ KMF ಅಲ್ಲಿ ಕೆಲಸ ಮಾಡೋರಿಗೆ ಹಾಲು ಕಂಡ್ರೆ ಆಗಲ್ಲ, ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಲ್ಲಿ ಆ ಪ್ಯಾಕೆಟ್ ಮಾಡೋದು ಅದೆಲ್ಲ ನೋಡಿಬಿಟ್ರೇ ಸಾಕಾಗೋಗ್ಬಿಟ್ಟಿರುತ್ತೆ, ಅವ್ರಿಗೆ ಹಾಲು ಅಂದರೆ ಅಷ್ಟಕ್ಕಷ್ಟೇ. ನಾನು ಹಾಲಿಂದು ಫ್ಯಾಕ್ಟ್ರಿ ಅಲ್ಲ, ಸಮುದ್ರದ ಮೇಲೆ ಮಲಗದವ, ನನಗೆ ಅಲ್ಲಿ ಹಾಲು ಅಷ್ಟೇ ಅಲ್ಲ, ನನಗೆ ಹಾಲು ಅಂದರೆ ಆಗಲ್ಲಮ್ಮ. ಕೃಷ್ಣ ಹೇಗೋ ನಂಬೋದು. ಕೃಷ್ಣ ಹೇಳೋನಂತೆ, ಅಮ್ಮ ಬೇಕಾದ್ರೆ ಒಂದು ಕೆಲಸ ಮಾಡು, ನೀನು ಬೆಳಗ್ಗೆ ನಾ ಹೊರಗೆ ಹೋಗಬೇಕಾದ್ರೆ ಹಾಲು ಕೊಟ್ಟಿದ್ಯಲ್ಲ, ಅದನ್ನೇ ನಾನಿನ್ನೂ ಪೂರ ಕುಡ್ದಿಲ್ಲ, ಬೇಕಾದ್ರೆ ನೋಡು ಅಂತ ಕರ್ಕೊಂಡು ಹೋಗಿ ಮನೆ ಬಾಗಿಲು ಸಂದಿಲಿ ಅಮ್ಮ ಕೊಟ್ಟ ಹಾಲು ಅರ್ಧ ಉಳಿಸಿರ್ತಿದ್ದಂತೆ. ಯಾಕೆಂದರೆ ಸಾಕ್ಷಿಗಿರಲಿ ಅಂತ, ಇವನೇ ಕಳ್ಳ, ಸಾಕ್ಷಿಗಿರಲಿ ಅಂತ ಅಮ್ಮ ಕೊಟ್ಟರೆ ದೊಡ್ಡ ಲೋಟದಲ್ಲಿ ಕೇಸರಿ ಪಚ್ಕರ್ಪುರದ ನಿಜವಾದ ಒಳ್ಳೆ ಹಾಲು ಕೊಟ್ಟರೆ ಅಮ್ಮ ಬೇಡ ಅಮ್ಮ ಬೇಡ, ಕೆಲವರು ನಾಟಕ ಅದರಲ್ಲಿ ಇವನು ಕಿಂಗು ನಾಟಕ ಮಾಡಿ ಕಪಟ ನಾಟಕ ಸೂತ್ರಧಾರಿ, ಹಾಲು ಕುಡಿಯುವಾಗಲೇ ಬೇಡ ಬೇಡ ಹಠ ಮಾಡಿ ದೊಡ್ಡ ಲೋಟದ ಹಾಲು ಅರ್ಧ ಮಾತ್ರ ಕುಡಿದು ಎಲ್ಲ ಕುಡಿದೆ ಅಂತ ಮೂತಿ ಒರೆಸ್ಕೊಂಡು ಬಾಗಿಲಿಂದ ಇಟ್ಟು ಹೋಗಿರ್ತಿದ್ದ. ಊರಲ್ಲಿರೋರ್ದೆಲ್ಲ ಕುಡ್ಕೊಂಡು ಬಂದು ನಂಗೆ ಬೇಡ ಅಂತ ತೋರಿಸ್ಲಿಕ್ಕೆ ಒಂದು ಸಾಕ್ಷಿ ಇರಲಿ ಅಂತ. ಅವರಮ್ಮ ಆ ಹಾಲು ನೋಡಿ ಬಂದವ್ರಿಗೆಲ್ಲ ಬೈತಿದ್ಲ, ಏನ್ರಿ ನಮ್ಮ ಹುಡುಗನ ಹಿಂಗಂತೀರಿ, ನಮ್ಮ ಹುಡುಗ ಮನೇಲಿ ಕೊಡೋದನ್ನೇ ಕುಡಿಯೋಲ್ಲ, ಇನ್ನು ನಿಮ್ಮನೆಗೆ ಬರ್ದು ಬೈದು ಕಳಿಸ್ಬಿಡೋಣ. ಹೀಗೆಲ್ಲ ಕೃಷ್ಣ ತುಂಬ ಮಾಡ್ತಿದ್ದ. ಕಡೆಗೆ ಒಬ್ಳು ಯಾರೋ ಬಂದು ಹೇಳಿದ್ಲು, ನಿನ್ನ ಮಗ ಬೇಕಾದ್ರೆ ಹಾಲು ಕುಡಿಲಿ, ಬೇಕಾದ ಮಾಡ್ಕೊಳ್ಳಿ, ಆದರೆ ನಿನ್ನ ಮಗ ನಮ್ಮ ಮನೇಲಿ ಕಟ್ಟಿದ ಕರುಗಳು ಗಂಟೆಲ್ಲ ಬಿಚ್ಚಿಬಿಡ್ತಾನಲ್ಲ, ಯಾಕೆ ಬಿಚ್ಚುತ್ತಾನೆ ಅದಕ್ಕೆ ಹೇಳು. ಏನೋ ಬಂದು ಒಂದು ಹಸುವಿಂದು ಪೂರ ಹಾಲು ಅವನಿಗೆ ರಿಸರ್ವ್ ಇಟ್ಟಿರ್ತಿ, ಬಂದು ಕುಡ್ಕೊಂಡು ಹೋಗ್ಲಿ, ಅದು ಬಿಟ್ಟು ನೂರಾರು ಹಸುಗಳ ಹಾಲು ನಮಗೆ ಬಾರದ ಹಾಗೆ ಮಾಡ್ತಾನೆ, ಎಲ್ಲ ಕರುಗಳ ಗಂಟನ್ನು ಬಿಚ್ಚಿಬಿಡ್ತಾನೆ, ಯಾಕೆ ಅದನ್ನು ಕೇಳು ಅಂತ. ಅವಳಿಗೂ ಪಾಪ ಅಯ್ಯೋ ಅನ್ನಿಸ್ತು. ಕೃಷ್ಣನ ಕರೆದ್ಲು, ಕೃಷ್ಣ ಬಂದ. ಕೃಷ್ಣನ ಬುದ್ಧಿ ಏನಂದರೆ, ಕೃಷ್ಣ ಎಲ್ಲೋ ಇರ್ತಿದ್ದ, ಕಂಪ್ಲೇಂಟ್ ಹೇಳುವಾಗ ಎದುರಿಗೆ ಬರ್ತಿರಲಿಲ್ಲ, ಕಂಪ್ಲೇಂಟ್ ಹೇಳಿದ ಕೇಳಿ ಸಿಟ್ಟು ಬಂದು ಅವರಮ್ಮ ಕೂಗಿದ್ರೆ ಎಲ್ಲಿದ್ದರೂ ಕೃಷ್ಣ ಥಟ್ ಅಂತ ಬಂದುಬಿಡ್ತಿದ್ದ. ನನ್ನ ಅಂದರೆ ಊರವ್ರಿಗೆಲ್ಲ ಅವನಾಗ್ತಿರಲಿಲ್ಲ, ಅವರ ಅಮ್ಮನ ಮುಂದೆ ಮಾತ್ರ ಭಾರೀ ಒಬಿಡಿಯಂಟ್. ಒಮ್ಮೆ ಕೃಷ್ಣ ಅಂದ್ಬಿಟ್ರೆ ಸಾಕು, ಎಲ್ಲಿದ್ರು ಏನಮ್ಮ ಕರೆದಿಯಾ ಅಂತ ಮುಂದೆ ಬರೋನು. ಅಂದರೆ ಕೃಷ್ಣ ಹೇಳ್ತಾನೆ, ದೊಡ್ಡವರು ಕರೆದ್ರೆ ಹೇಗೆ ಬರಬೇಕು ಅಂತ ನನ್ನ ನೋಡಿ ಕಲಿರಿ, ಅಡ್ಡ ಬಿದ್ದವರನ್ನು ದೊಡ್ಡವರನ್ನಾಗಿ ಮಾಡುವ ವಿಜಯ ವಿಠಲ ನಾನು, ಆದರೆ ನಮ್ಮಮ್ಮ ಕರೆದ್ರೆ ಮಾತ್ರ ಪುಟ್ಟ ಕೃಷ್ಣ
ಹೇಗೆ ಬಂದು ಮುಂದೆ ನಿಂತ್ಕೊಳ್ತೀನಿ ಅಂತ ಭಾಳ ವಿನಯ ವಿಧೇಯದಿಂದ ಅಮ್ಮನ ಮುಂದೆ ಭಾರೀ ಇನ್ನೋಸೆಂಟ್ ಚಕ್ರವರ್ತಿ ಥರ ಬಂದು ನಿಂತು ಬಿಡ್ತಿದ್ದ. ಅವರಮ್ಮ ಕೇಳೋಳಂತ, ಅಲ್ಲೋ ಕೃಷ್ಣ, ಅವ್ರ ಮನೇಲಿ ಕಟ್ಟಿದ ಕರುಗಳ ಗಂಟನ್ನು ಬಿಚ್ಚಿದೆಯಂತೆ ಯಾಕೆ? ಕೃಷ್ಣ ಯಾವ ಕಂಪ್ಲೇಂಟನ್ನು ಅಕ್ಸೆಪ್ಟ್ ಮಾಡ್ತಿರಲಿಲ್ಲ, ಆದರೆ ಕರು ಬಿಚ್ಚಿದ ಕಂಪ್ಲೇಂಟ್ ಮಾತ್ರ ಒಪ್ಕೊಳ್ತಿದ್ದ ನಾನು. ಹೌದಮ್ಮ ನಾನೇ ಬಿಚ್ಚಿದ್ದು. ಅಲ್ಲೋ ನೀ ಬಿಚ್ಚಿದ್ದು ಸರಿಯೇ, ಯಾಕೆ ಹಾಗೆ ಮಾಡ್ತೀಯ ಹೇಳು. ಕೃಷ್ಣ ಹೇಳ್ತಂದಂತೆ, ಅದು ನನ್ನ ಸ್ವಭಾವ, ನಾ ಮಾಡೋದೇ ಹಾಗೆ. ಏನು ಮಾಡ್ತೀಯಮ್ಮ ನನಗೆ, ಏನು ನಾನು ಯಾರು ಕಟ್ಕೊಂಡಿದ್ರು ಕೂಡ ಯಾರು ಗಂಟು ಹಾಕ್ಕೊಂಡ್ಬಿಟ್ಟಿದ್ರೆ ಅವ್ರು ನೋಡೋಕ್ಕಾಗಲ್ಲ, ಅವ್ರು ನನ್ನನ್ನು ಕೂಗಿದ್ರೆ ಸಾಕು, ನಾ ಹೋಗಿ ಅವ್ರ ಗಂಟು ಬಿಡಿಸ್ಬಿಡ್ತೀನಿ. ಅಲ್ವೋ ನಿನ್ನ ಎಲ್ಲಿ ಕೂಗುತ್ತೋ ಅದು? ಇಲ್ಲಮ್ಮ, ಎಲ್ಲ ಕರುಗಳು ನನ್ನನ್ನೇ, ನಾ ಹೋದರೆ ಸಾಕು ನನ್ನನ್ನೇ ಕರೆಯತ್ತೆ ಅಂತ. ಅಲ್ಲಿ ನಿನ್ನೆಲ್ಲಿ ಕೃಷ್ಣ ಅಂತ ಕರೆಯುತ್ತಾ? ಕೃಷ್ಣ ಅಂತ ಕರಿಬೇಕಾದಿಲ್ಲ, ಅದೇನು ಕರೆದ್ರೂ ನನ್ನ ಹೆಸರೇ, ಅದು ಒಳ್ಳೆ ಹೆಸರಿಂದ ನಾನು ಕರೆಯತ್ತೆ. ಏನಂತ ಕರೆಯತ್ತೆ ಹಸುಗಳು ಕರುಗಳು? ಅದು ಆಫ್ರಿಕಾ ಹಸು ಇರಲಿ, ಅಮೇರಿಕಾ ಹಸು ಇರಲಿ, ಲಂಡನ್ದಿರಲಿ, ಇಟಲಿದಿರಲಿ, ಇಂಡಿಯಾದಿರಲಿ, ಏನೇ ಇರಲಿ, ಅದು ಕೂಗೋದೇನ್ರಿ? ಅಂಬಾ ಅಂತಲೇ ಅನ್ನತ್ತೆ ವಿನಃ. ಇಲ್ಲ ಆಚಾರ್ಯ, ಈಗೆಲ್ಲ ತುಂಬ ತುಂಬ ಅಡ್ವಾನ್ಸ್ ಟೆಕ್ನಾಲಜಿ ಹಸುಗಳು, ಅಂಬಾನಲ್ಲ, ಅವೆಲ್ಲ ಮಮ್ಮಿ ಅನ್ನತ್ತೆ, ಇಲ್ಲ ಡ್ಯಾಡಿ, ಹಿಂಗೆ ಯಾವ್ದಾರ ಅನ್ನತ್ತ? ಆ ಥರ ಹೆಸರು ಚೇಂಜ್ ಮಾಡಿಕೊಂಡ್ರೆ ಒಂದು ಪ್ರಾಣಿ ಅಂತಿದ್ರೆ ಯಾವುದದು? ಮನುಷ್ಯ. ಅವನೇ ಎಲ್ಲ ಬಿಟ್ಟವನು, ಹಳೆ ಕಾಲದೆಲ್ಲ ಅವನೇ ಬಿಟ್ಟವನು. ಹಸು ಮಾತ್ರ ಯಾವತ್ತಿನಿಂದಲೂ ಒಂದೇ ವರ್ಡ್, ಅದು ಲ್ಯಾಂಗ್ವೇಜ್ ಕೂಡ ಸಂಸ್ಕೃತ, ಅಂಬಾ ಅಂತ. ಯಾವ ಊರಲ್ಲಿದ್ದರೂ ಅಂಬಾ ಅನ್ನತ್ತದು. ಅಂಬಾ ಅಂದ್ರೇನು? ನನ್ನ ಹೆಸರು ಅಂದ ಕೃಷ್ಣ. ಅದು ಹೇಗೋ, ಆ ಅಂಬಾ ಅಂದರೂ ಒಂದೇ, ಅಮ್ಮ ಅಂದರೂ ಒಂದೇ. ಅಂಬಾ ಅಂದರೆ ಆ ಅಂದರೆ ನಾನೇ, ಅಕ್ಷರಾಣಾಂ ಅಕಾರೋಸ್ಮಿ, ಆ ಅಂದರೆ ನಾನು, ಮಾ ಅಂದರೆ ಮಾರಮ ಮಂಗಲ ದೇವತಾ ಲಕ್ಷ್ಮಿ ಅಂತ, ಅಮ್ಮ ಅಂದ್ರೇನು ಲಕ್ಷ್ಮೀನಾರಾಯಣ ಅಂತ. ಅದೇನು ಕೂಗುತ್ತೆ? ನಾನು ಹೋದರೆ ನನ್ನ ಒರ್ಜಿನಲ್ ನೇಮೇ ಕರೆಯತ್ತೆ, ನಾರಾಯಣ ಲಕ್ಷ್ಮೀನಾರಾಯಣ ಅಂತ ಕೂಗುತ್ತೆ. ಅದು ಕೂಗಿಬಿಟ್ರೆ ನಂಗೆ ತಡ್ಕೊಳಕ್ಕಾಗಲ್ಲ, ಎಲ್ಲ ಗಂಟು ಬಿಚ್ಚಿಬಿಡ್ತೀನಿ. ಅವಳು ಕೇಳಿದ್ಲು, ಅಲ್ಲೋ ಅಷ್ಟು ಕರುಗಳ ಗಂಟು ಬಿಚ್ಚಲಿಕ್ಕೆ ಒಂದು ಅರ್ಧ ಗಂಟೆನಾದ್ರೂ ಬೇಕಲ್ಲ, ಹೇಗೆ ಬಿಚ್ಚತೀಯ? ಇಲ್ಲಮ್ಮ ನಾನು ಯಾವ ಕರುಗಳ ಹತ್ರ ಹೋಗಲ್ಲ, ಸುಮ್ಮನೆ ಹೀಗೆ ನೋಡಿಬಿಡ್ತೀನಿ. ಹಿಂದ ಭಗವಂತನ ದೃಷ್ಟಿ ಬಿದ್ದರೆ ಸಾಕು, ಬಂಧನ ತನಗೆ ತಾನೇ ಬಿಚ್ಚಿಕೊಳ್ಳುತ್ತೆ ಅನ್ಲಿಕ್ಕೆ ಈ ಕಥೆಯನ್ನು ವೇದವ್ಯಾಸದೇವರು ಭಾಗವತದಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಅಂತಹ ಕೃಷ್ಣನ ಕರುಣೆಯ ನೋಟವನ್ನು ಜೀವನದ ಉದ್ದಕ್ಕೂ ನಾವು ಮಾಡುವ ಸಾಧನೆಗೆ ಪ್ರತಿಫಲವಾಗಿ ಅವನಿಂದ ನಾವು ಕೇಳಬೇಕಾದ್ದೇನೆಂದರೆ, ದೇವರೇ ನಿನ್ನನ್ನು ಸದಾ ನಾನು ನೋಡ್ತೇನೆ, ನನ್ನನ್ನು ನೀನು ಯಾಕೆ ನೋಡಲಿಲ್ಲ, ನನ್ನನ್ನು ಒಮ್ಮೆ ನೋಡು ಅಲ್ವಾ? ನಾವೆಲ್ಲ ಪೂಜೆ ಮಾಡುವಾಗ ದೇವರು ನೋಡಿಕೊಂಡೇ ಮಾಡಬೇಕ್ರಿ, ಮಂಗಳಾರತಿ ಮಾಡುವಾಗ ಎಲ್ಲ ನೋಡ್ಕೊಂಡು ಮಾಡೋಕ್ಕಾಗತ್ತಾ? ಮಾಡಬಾರ್ದು, ಮಾಡ್ಬೋದಾ? ಮಾಡಬಾರ್ದು. ಹೂವು ಅರ್ಚನೆ ಮಾಡುವಾಗ ಅವನ್ನೇ ನೋಡಬೇಕಾ? ಅಭಿಷೇಕ ಮಾಡುವಾಗ ಅವನ್ನೇ ನೋಡಬೇಕಾ? ಒರೆಸುವಾಗ ಅವನ್ನೇ ನೋಡಬೇಕಾ? ಎಲ್ಲ 16 ಪೂಜೆಗಳಲ್ಲಿ ಆವಾಹನ ಆಸನ ಅರ್ಘ್ಯ ಪಾದ್ಯ ಆಚಮನ ಸ್ನಾನ ವಸ್ತ್ರ ಉಪವೀತ ಗಂಧ ಅಕ್ಷತೆ ಅರ್ಚನೆ ಧೂಪ ದೀಪ ನೈವೇದ್ಯ ನಮಸ್ಕಾರ ಏನು ಮಾಡಿದ್ರೂ ಅವನು ನೋಡೇ ಮಾಡಬೇಕಲ್ಲ. ದಿನಾ 16 ಬಾರಿ ನಿನ್ನನ್ನು ಭಕ್ತಿ ಶ್ರದ್ಧೆಯಿಂದ ನೋಡುವ ನನ್ನನ್ನು ಒಮ್ಮೆ ನೀನು ನೋಡು. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿದೆ ಕರುಣಾಮೃತ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ ಅಂತ ತಿಳಿಸ್ತಾ ಇದ್ದಾರೆ ಭಗವಂತ. ಒಮ್ಮೆ ನೀನು ನನ್ನನ್ನು ನೋಡು ಅಂತ ಕೇಳ್ತಾರೆ ಸಜ್ಜನರು. ಕೃಷ್ಣ ಅಂತ ನಾನು ಹಾಗೆ ಒಮ್ಮೆ ನೋಡಿದ್ದಕ್ಕೆ ಆ ಕರುಗಳೆಲ್ಲ ಗಂಟು ಬಿಚ್ಚಿಕೊಂಡ್ವು ಅಂತ. ಇಷ್ಟೆಲ್ಲ ಆದಮೇಲೆ 100 ಜನ ಸೇರಿ ಕೃಷ್ಣನ ಮೇಲೆ ಕಂಪ್ಲೇಂಟ್ ಹೇಳ್ತಿದ್ರಿ. ಕೃಷ್ಣಂಗೆ ಭಾರೀ ಸಿಟ್ಟು ಬಂತು. ಅವು ಕಂಪ್ಲೇಂಟ್ ಹೇಳೋರೆಲ್ಲ ಒಂದು ಗುಂಪು ನಿಂತಿದ್ದಾರೆ. ಅಮ್ಮ ಅಲ್ಲಿ ನಿಂತಿದ್ದಾಳೆ, ಕೃಷ್ಣ ಅಲ್ಲಿದ್ದಾನೆ. ಅವನೇನು ಮಾಡಿದೆ ಗೊತ್ತಾ? ಕೃಷ್ಣ ಸೀದಾ ಅವರೆಲ್ಲ ನೋಡಿ ನೋಡುವ ಹಾಗೆ ಅಮ್ಮ ಕೇಳ್ತಾ ಇದ್ಲು, ನೀನು ಅವ್ರ ಮನೆ ಬೆಣ್ಣೆ ಯಾಕೆ ತಿಂದೆ, ಇವ್ರ ಮನೆ ಹಾಲು ಯಾಕೆ ಕುಡಿದೆ, ಇದಕ್ಕೆಲ್ಲ ಉತ್ತರ ಕೊಡಬೇಕಲ್ಲ. ಕೃಷ್ಣ ಉತ್ತರ ಕೊಡಲೇ ಇಲ್ಲಂತ. ಅವನೇನು ಮಾಡಿದ, ಅವರೆಲ್ಲ ನೋಡಿ ನೋಡುವ ಹಾಗೆ ನೆಲದ ಹಿಡಿ ಮಣ್ಣು ತಿಂದುಬಿಟ್ಟ, ಬಾಯಿಗೆ ಹಾಕ್ಕೊಂಡ್ಬಿಟ್ಟ, ಮಣ್ಣು ಬಾಯಿಗೆ ಹಾಕ್ಕೊಂಡ್ಬಿಟ್ಟ. ಅವರಮ್ಮಂಗೆ ಏನು ಅನ್ನಿಸ್ತು, ನನ್ನ ಮಗನಿಗೆ ಹಶುವಾದರೆ ಬೇಕಾದ್ರೆ ಮಣ್ಣು ತಿಂತಾನೆ ವಿನಃ ನಿಮ್ಮ ಮನೆ ಹಾಲು ಕುಡಿಯಲ್ಲ, ಅಟ್ಟು ಮಿಸ್ಟರ್ ಕ್ಲೀನ್, ನಮ್ಮ ಹುಡುಗ ಮರ್ಯಾದಸ್ತ ಅಂತ ಆ ಕಂಪ್ಲೇಂಟ್ ಮಾಡಿದ್ರಲ್ಲ ಅವ್ರಿಗೆಲ್ಲ ಏನು ಕತೆ ಅಂದರೆ, ಕೃಷ್ಣ ಅಂತಾನೆ ನಿಮ್ಮ ಮನೆಗೆ ಬಂದು ಹಾಲು ಕುಡ್ದದ್ದು ನಿಜ, ಮೊಸರು ತಿಂದದ್ದು ನಿಜ, ಬೆಣ್ಣೆ ತಿಂದದ್ದು ನಿಜ, ನಿಮಗೆ ಪುಣ್ಯ ಬರಲಿ ಅಂತ ತಿಂದೆ, ನೀವು ನಂದು ತಿಂದುಬಿಟ್ಟ, ನಮ್ಮನೆ ತಿಂದುಬಿಟ್ಟ, ನಾನು ನಾನು ಅನ್ನುವ ಅಹಂಕಾರ ನಂದು ಅನ್ನುವ ಮಮಕಾರ ಇತ್ತು ಅಂತಾದರೆ ನಿಮ್ಮನೇಲಿ ತಿಂದದ್ದು ಹಾಲು ಮೊಸರು ಬೆಣ್ಣೆ ಎಲ್ಲ ಅದು ಹಿಡಿ ಮಣ್ಣಿಗೆ ಸಮ ಅಂತ ಒಂದು ಅರ್ಥ. ಇಬ್ಬರಿಗೂ ಹೇಳ್ತಾನೆ, ನಂಗೆ ಹಾಲಲ್ಲೂ ಟೇಸ್ಟ್ ಇದೆ, ಮಣ್ಣಲ್ಲೂ ಟೇಸ್ಟ್ ಇದೆ, ಅರಸದ ಒಳಗಿರುವ ರಸವನ್ನು ಮಾತ್ರ ಸ್ವೀಕಾರ ಮಾಡ್ತೇನೆ, ನಾವು ಇಡುವ ಎಲ್ಲ ಪದಾರ್ಥಗಳ ಒಳಗೆ ರಸಕ್ಕೆ ರಸರೂಪನಾದ ಹರಿ ತನ್ನ ರಸಭಾಗವನ್ನು ಆಸ್ವಾದನೆ ಮಾಡ್ತಾನೆ ವಿನಃ ನಮ್ಮನ್ನು ನಾವಿಟ್ಟ ಆಂಬಡೆ ಅವನು ತಿಂತಾನ? ಅವನು ತಿನ್ನಲ್ಲ ಅನ್ನೋ ಕನ್ಫರ್ಮೇಷನ್ ಇರೋದ್ರಿಂದಲೇ
ನಾವು ದೇವ್ರ ನೈವೇದ್ಯಕ್ಕಿಡ್ತೀವಿ. ಸ್ವಲ್ಪ ಯೋಚನೆ ಮಾಡಿ, ನೀವು ಎರಡು ಅಂಬಡೆ ದೇವ್ರ ನೈವೇದ್ಯಕ್ಕಿಟ್ಟು ಬರುವಾಗ ಒಂದು ಕಡಿಮೆ ಆದರೆ ಡೌಟ್ ಬರುತ್ತಾ ಇಲ್ಲ ನೈವೇದ್ಯ ಮಾಡಿದವ್ರ ಮೇಲೆ? ದೇವರೇ ತಿಂದ ಅಂತ ಯಾರಿಗಾರ ನಂಬಿಕೆ ಬರುತ್ತಾ? ಯಾಕೆಂದರೆ ನಮ್ಮ ನಂಬಿಕೆ ಏನಂದರೆ ದೇವರು ತಿನ್ನಲ್ಲ ಅಂತಲೇ ನಂಬಿಕೆ, ತಿಂತಾನೆ ನಂಬಿಕೆ ಇಲ್ಲ. ಭಗವಂತನಿಗೆ ಇದು ಅರಸ, ಇದರೊಳಗೆ ಏನಿಲ್ಲ, ಪ್ರಾಕೃತವಾದದ್ದು ಈ ಪದಾರ್ಥ. ಅಪ್ರಾಕೃತನಾದ ಶ್ರೀಹರಿ ತನ್ನದೇ ಆಗಿರ್ತಕ್ಕಂಥ ಅಪ್ರಾಕೃತ ರಸರೂಪವನ್ನು ಸ್ವೀಕಾರ ಮಾಡ್ತಾನೆ ಅಂತ ಇಷ್ಟೆಲ್ಲ ತೋರಿಸ್ತಾ ಇದ್ದಾರೆ. ಈ ಕೃಷ್ಣಂಗೆ ಮಣ್ಣು ತಿನ್ನೋದು ಅಭ್ಯಾಸ ಆಗೋಗ್ಬಿಡ್ತು. ಒಂದು ಸತಿ ಆಟ ಆಡುವಾಗಲೂ ಒಂದಿಷ್ಟು ಮಣ್ಣು ತಿಂದ, ಯಾಕೆಂದರೆ ಆಗ ಮಣ್ಣು ತಿಂದದ್ದು ಇವ್ರಿಗೆ ಯಾರಿಗೂ ಏನೂ ಗೊತ್ತಾಗಲಿಲ್ಲ, ಎಲ್ಲ ಮರ್ತುಬಿಟ್ರು. ಅದಕ್ಕೆ ಇನ್ನೊಮ್ಮೆ ಮಣ್ಣು ತಿಂದ. ಮಣ್ಣು ತಿಂದರೆ ಹುಡುಗರೆಲ್ಲ ಕಂಪ್ಲೇಂಟು ಯಶೋದೆ ಹತ್ರ ಬಂದರು, ಅಮ್ಮ ನಿನ್ನ ಮಗನಿಗೆ ಏನು ತಿಂಡಿ ಗಿಂಡಿ ಕೊಟ್ಟಿದ್ದೆಯಲ್ಲೋ, ಒಂದಿಷ್ಟು ಹೊಟ್ಟೆ ತುಂಬ ಇಷ್ಟು ಮಣ್ಣು ತಿಂದ ಅಂತ. ಅವಳಿಗೆ ಆಶ್ಚರ್ಯ, ಮನೇಲಿ ಇಷ್ಟು ಹಾಲು ಮೊಸರು ಬೆಣ್ಣೆ ಇದೆ, ತಿನ್ನೋಲ್ಲ ಅಂತಾನೆ, ಹೋಗೋಗಿ ಮಣ್ಣು ತಿಂದು ಬರ್ತಾನಲ್ಲ ಅಂಥೇಳಿ ಕೋಲ್ ತೊಗೊಂಡ್ಬಂದು ಜೋರು ಮಾಡಿ ಕೇಳ್ತಾ ಇದ್ದಾಳೆ, ಏನೋ ಮಣ್ಣು ತಿಂದಿಯಂತೆ. ಇಲ್ಲಮ್ಮ, ಸರ್ವೇ ಎಲ್ಲರೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಅಲ್ಲೋ, ಎಲ್ಲ ಸುಳ್ಳು ಹೇಳ್ಬೋದು, ನಿಮ್ಮ ಅಣ್ಣನೇ ಹೇಳಿದ್ದಾನೆ, ಬಲರಾಮ ಹೇಳಿದ್ದಾನೆ ನೀನು ಮಣ್ಣು ತಿಂದಿದೆಯಂತೆ. ಕೃಷ್ಣ ಅಂದ, ಅಮ್ಮ ನೀ ಯಾರ ಮಾತನ್ನಾರೂ ನಂಬು, ನಮ್ಮ ಅಣ್ಣನ ಮಾತು ಮಾತ್ರ ನಂಬೇಡ ಅಂತ. ಅವಳಿಗೆ ಆಶ್ಚರ್ಯ, ಏನೋ ನಿಮ್ಮ ಅಣ್ಣನ ಮೇಲೆ ಹಿಂಗೆ ಹೇಳ್ತೀಯಾ, ಇಲ್ಲಿ ಬಾ, ಇಲ್ಲಿ ನಿಂಗೆ ಹೇಳ್ತೀನಿ ಬಾ ಅಂತ. ಅವಳು ಅಷ್ಟೆತ್ರ, ಕೃಷ್ಣ ಇಷ್ಟೆತ್ರ, ಅವಳನ್ನ ಬಗ್ಗಿಸ್ದ, ಕಿವಿಲಿ ಹೇಳ್ದ. ಕೃಷ್ಣ ಅಂತಾನೆ, ನನ್ನ ಮಾತು ಅರ್ಥ ಆಗಬೇಕಾದ್ರೆ ಎತ್ತರದಲ್ಲಿ ಬೀಗಿದ್ರೆ ಆಗಲ್ಲ, ಬಾಗಿದ್ರೆ ಆಗುತ್ತೆ. ಭಗವಂತನ ಕಡೆ ಬಗ್ಗಿ ಬಾಗುವ ಬುದ್ಧಿ ಇರುವವರಿಗೆ ಭಗವಂತನ ಮಾತಾದ ಭಾಗವತ ಅರ್ಥ ಆಗುತ್ತೆ, ಬಗ್ಗುವ ಬುದ್ಧಿ ಇಲ್ಲದೆ ಇದ್ದವರಿಗೆ ಭಗವಂತನ ಮಾತು ಅರ್ಥ ಆಗೋಲ್ಲ ಅಂಥೇಳಿ. ಅಮ್ಮನ್ನೇ ಬಗ್ಗಿಸಿದವ ನಮ್ಮನ್ನು ಬಿಡ್ತಾನ? ಅಮ್ಮ ಹೀಗೆ ಬಗ್ಗಿದ್ರೆ ಕಿವಿಲಿ ಏನು ಹೇಳ್ದ ಗೊತ್ತಾ, ಅಮ್ಮ ನಮ್ಮಣ್ಣ ಇದ್ದಾನಲ್ಲ ಅವನಿಗೆ ಎರಡು ನಾಲ್ಗೆ ಅಂದ. ಎರಡು ನಾಲ್ಗೆ ಅಂದರೆ ಅವಳೇನು ಅನ್ಕೊಂಡ್ಲು, ಇಲ್ಲೊಂಥರ ಮಾತಾಡ್ತಾನೆ ಅಲ್ಲೊಂಥರ. ಕೃಷ್ಣಂದೇನು ಅಭಿಪ್ರಾಯ ಅಂದರೆ, ಎರಡು ನಾಲ್ಗೆ ಇರೋದು ಯಾರು, ಶೇಷದೇವರು, ಅವನಮ್ಮ ಅಂತ ಹೇಳಿದ್ರು. ಆದರೆ ಅವನ ಮಾತು ಇವ್ರಿಗೆ ಅರ್ಥ ಆಗಲಿಲ್ಲ. ಕಡೆಗೆ ಕೃಷ್ಣನಿಗೆ ಹೇಳಿದ್ಲು, ಇಲ್ಲ ನಿನ್ನ ಬಾಯಿ ತುದಿ ಒಳಗೆಲ್ಲ ಮಣ್ಣು ಕಾಣ್ತಾ ಇದೆ, ತಿಂದು ಮತ್ತು ಕೆಲವರು ತಿನ್ನೋ ತಿನ್ ನೀಟಾಗಿ ಒರೆಸ್ಕೊಳ್ಳಿ, ಒರೆಸ್ಕೊಳ್ಳೋದು ಇಲ್ಲ. ಇವನಿಗೆ ಭಯ ಇದ್ರಲ್ವ, ಯಾರು ಏನೋ ಮಾಡ್ತಾರೆ ಅಂತ. ನಾವು ಪೂಜೆ ಗುಜ್ಜೋ ಏನೋ ಮುಂಚೆ ಏನಾರು ಮುಂಚೆ ಯಾರೋ ತಿಂದು ಮಾಡಿದ್ರೆ ಯಾರು ನೋಡ್ಬಿಟ್ಟು ಎಲ್ಲ ಒರೆಸ್ಕೊಂಡು ಬರ್ತೀವಿ, ಏನಾರು ಅಂತಾರೆ, ಯಾಕೆ ಬೇಕು ಭಯ? ಭಗವಂತನಿಗೆ ಯಾವ ಭಯವೂ ಇಲ್ಲ. ಇಲ್ಲ ಎಲ್ಲ ಮಣ್ಣು ಮೆತ್ಕೊಂಡಿತ್ತು, ಅವರಮ್ಮ ಕೇಳಿದ್ಲು, ಮೂತಿಗೆ ಎಲ್ಲ ಮಣ್ಣು ಮೆತ್ಕೊಂಡಿದೆ, ಸುಳ್ಳು ಬೇರೆ ಹೇಳ್ತೀಯ, ಬಾಯಿ ತೆಗೀಂದ್ಲು. ಅಮ್ಮ ನಾನು ಬಾಯಿ ತೆಗೆದ್ರೆ ನೀನು ಕಣ್ಣು ಮುಚ್ಕೊಳ್ತೀಯ, ಇಲ್ಲ ತೆಗಿ ಬಾಯಿ ಅಂತಂದಾಗ ಪುಟ್ಟ ಪರಮಾತ್ಮ ತನ್ನ ಬಾಯಿಯನ್ನು ತೆಗೆದಿದ್ದಾನೆ.